ಸ್ನೇಹಿತರೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ಮೂರರಂದು ಮಣಿಪುರ ರಾಜ್ಯದಲ್ಲಿ ಆರಂಭವಾದಂತಹ ಜನಾಂಗೀಯ ದಳ್ಳೂರಿಗೆ ಭೌಗೋಳಿಕವಾಗಿ ಮತ್ತು ಮಾನಸಿಕವಾಗಿ ಇಡೀ ರಾಜ್ಯ ಛಿದ್ರವಾಗದೆ ಒಂದು ಕಡೆ ಹಿಂಸಾಚಾರದಿಂದ ಕಳೆದುಕೊಂಡಂತಹ ಅರುವತ್ತು ಸಾವಿರ ನಿರಾಶ್ರಿತರು ಮತ್ತೊಂದು ಕಡೆ ಇತ್ತೀಚೆಗೆ ವರ್ಣಾರ್ಭಟಕ್ಕೆ ತತ್ತರಿಸಿರುವಂತಹ ನಿರಾಶ್ರಿತರು ಇದರ ನಡುವೆ ಬಿ ಜೆ ಪಿಯ ದುರಾಡಳಿತಕ್ಕೆ ಉತ್ತರ ಕೊಟ್ಟಂತೆ ಹೊರಬಿದ್ದಿರುವ ಲೋಕಸಭಾ ಫಲಿತಾಂಶ ಮಣಿಪುರ ರಾಜ್ಯದಲ್ಲಿ ಇರುವುದು ಎರಡೇ ಲೋಕಸಭಾ ಕ್ಷೇತ್ರ ಒಂದು ಇಂಫಾಲ ಕಣಿವೆ ಜಿಲ್ಲೆಗಳನ್ನು ಒಳಗೊಂಡಿರುವಂತಹ ಮೈತೇಯಿ ಪ್ರಾಬಲ್ಯದ ಒಳಮಣಿಪುರ ಎರಡನೇದು ಗುಡ್ಡಗಾಡಿನಲ್ಲಿ ಚಾಚಿಕೊಂಡಿರುವಂತಹ ಕುಕಿ ನಾಗ ಸಮುದಾಯಗಳ ಪ್ರಾಬಲ್ಯವುಳ್ಳಂತಹ ಬುಡಕಟ್ಟು ಮೀಸಲು ಹೊರಮಣಿಪುರ ಎರಡೂ ಕ್ಷೇತ್ರಗಳಲ್ಲಿ ಕಳೆದ ಸಲ ಮೇಲುಗೈ ಸಾಧಿಸಿದ್ದಂತಹ ಬಿ ಜೆ ಪಿ ಈಗ ಮಕಾಡೆ ಮಲಗಿದೆ ಹೊರ ಮಣಿಪುರದಲ್ಲಿ ಈ ಬಾರಿ ಯಾವುದೇ ಕ್ಯಾಂಡಿಡೇಟ್ ಹಾಕದೆ ಬಿ ಜೆ ಪಿ ತನ್ನ ಮಿತ್ರ ಪಕ್ಷ ನಾಗಾ ಪೀಪಲ್ ಫ್ರಂಟ್ಗೆ ಬೆಂಬಲವನ್ನು ಘೋಷಿಸಿತ್ತು ಈ ರೀತಿಯ ಬಿಜೆಪಿ ನಾಯಕರ ಪಲಾಯನಕ್ಕೆ ಅಲ್ಲಿನ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಇನ್ನು ಬಿ ಜೆ ಬಿಜೆಪಿ ಸ್ಪರ್ಧಿಸಿತ್ತಾದರೂ ಮೈತೇಯಿಗಳು ಬಿರೇನ್ ಸಿಂಗ್ ಮತ್ತು ಮೋದಿಯನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಹೊರಮಣಿಪುರ ಬುಡಕಟ್ಟು ಮೀಸಲು ಕ್ಷೇತ್ರವಾಗಿದ್ದರೂ ಕೂಡ ಅಲ್ಲಿ ಕ್ಯಾಂಡಿಡೇಟ್ ಹಾಕದೇ ಇರುವುದು ಬಿ ಜೆ ಪಿಗೆ ವಿಷಯ ಏನೂ ಆಗಿರಲಿಲ್ಲ ಹಿಂಸಾಚಾರ ಪೀಡಿತ ರಾಜ್ಯದಲ್ಲಿ ಒಂದು ಕ್ಷೇತ್ರಕ್ಕೆ ಕಾಲಿಡದ ಸ್ಥಿತಿಯನ್ನು ಬಿ ಜೆ ಪಿ ನಾಯಕರು ತಂದುಕೊಂಡಿದ್ದರು ಕುತೂಹಲವಿದ್ದದ್ದು ಮೈತ್ರಿ ಪ್ರಾಬಲ್ಯದ ಒಳ ಮಣಿಪುರದಲ್ಲಿ ಏನಾಗುತ್ತೆ ಅನ್ನೋದು ಆದರೆ ಮಣಿಪುರದಲ್ಲಿ ಬಿ ಜೆ ಪಿ ಕಳೆದೆರಡು ಚುನಾವಣೆಯಲ್ಲಿ ಮತ ಪ್ರಮಾಣದಲ್ಲಿ ಏರಿಕೆ ಕಂಡಿದ್ರು ಕೂಡ ಈ ಬಾರಿ ಮೈತ್ರಿಗೆ ಒಂದು ಕ್ಷೇತ್ರವನ್ನು ಬಿಟ್ಟುಕೊಟ್ಟಿತ್ತು ಆದರೂ ಕೂಡ ಇನ್ನೊಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಿದಂತಹ ಬಿ ಜೆ ಪಿ ಸೋಲನ್ನು ಕಂಡಿದೆ ಹೊರಮಣಿಪುರ ಕ್ಷೇತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಪರ್ಧಿಸಿದಂತಹ ಬಿ ಜೆ ಪಿ ಎರಡು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತೈದು ಮತಗಳನ್ನು ಪಡೆದಿತ್ತು ಬಿ ಜೆ ಪಿ ಅಭ್ಯರ್ಥಿ ಶೋಕೋ ಪಾವೋ ಅವರು ಎರಡನೇ ಅತಿ ಹೆಚ್ಚು ಮತ ಪಡೆದಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಮತಗಳನ್ನು ಬಿ ಜೆ ಪಿ ಅಭ್ಯರ್ಥಿ ಪಡೆದಿದ್ದರು ಮೂರನೇ ಸ್ಥಾನವನ್ನು ಕೂಡ ಗಳಿಸ್ಕೊಂಡಿದ್ರು ಅಂದರೆ ಐದು ವರ್ಷಗಳ ಅಂತರದಲ್ಲಿ ಬಿ ಜೆ ಪಿ ಮತ ಶೇಕಡ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ನಾಲ್ಕರಷ್ಟು ಹೆಚ್ಚಾಗಿತ್ತು ಕಾಂಗ್ರೆಸ್ ಅಭ್ಯರ್ಥಿ ತಂಗ್ಸೋ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಿದ್ರು ಕೂಡ ಹಿಂದಿನ ಚುನಾವಣೆಗೆ ಹೋಲಿಸಿದ್ರೆ ಶೇಕಡ ಏಳು ಪಾಯಿಂಟ್ಸ್ ಒನ್ನೇ ಒಂದು ಮತಗಳಷ್ಟು ಇಳಿಕೆಯಾಗಿದ್ದವು ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಕಾಂಗ್ರೆಸ್ ಮತ ಪ್ರಮಾಣ ಶೇಕಡ ಇಪ್ಪತ್ತು ಪಾಯಿಂಟ್ ಆರು ಎಂಟರಷ್ಟು ಕಡಿಮೆಯಾಗಿತ್ತು ಈ ಎಲ್ಲ ಮತಗಳು ಬಿ ಜೆ ಪಿಗೆ ಸಿಫ್ಟ್ ಆದಂತೆ ಕಾಣ್ತಿದ್ವು ಹಿಂದಿನ ಚುನಾವಣೆಗಳಲ್ಲಿ ಭಾರೀ ಮತಗಳನ್ನು ಗಳಿಸಿದ್ರೂ ಕೂಡ ಹೊರಮಣಿಪುರ ಕ್ಷೇತ್ರದಲ್ಲಿ ಬಿ ಜೆ ಪಿ ಈ ಬಾರಿ ಸ್ಪರ್ಧಿಸದಂತಹ ಇಕ್ಕಟ್ಟಿಗೆ ಸಿಲುಕಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಮೂರರಂದು ಆರಂಭವಾದಂತಹ ಜನಾಂಗೀಯ ಕಲಹದಲ್ಲಿ ಗುಡ್ಡಗಾಡು ಮತ್ತು ಕಣಿವೆಯಾಗಿ ಮಣಿಪುರ ಇಬ್ಬಾಗವಾಗಿತ್ತು ಬಹುಸಂಖ್ಯಾತ ಮೈತೇಯಿ ಪರ ಧೋರಣೆಯನ್ನು ಹೊಂದಿರುವಂತಹ ಬಿ ಜೆ ಪಿ ಈಗ ಗುಡ್ಡಗಾಡಿನ ಜನರ ಎದುರು ಮಾತನಾಡದ ಪರಿಸ್ಥಿತಿಯಲ್ಲಿ ಸಿಲುಕೊಂಡಿದೆ ಆದರೆ ಮಣಿಪುರ ಕಲಹಕ್ಕೆ ಬಿ ಜೆ ಪಿಯ ಪಾಲು ದೊಡ್ಡದಿದೆ ಮೋದಿ ಸುಮ್ಮನಿದ್ದರಿಂದಲೇ ಇಷ್ಟು ಕಾಲ ಕಲಹ ಮುಂದುವರಿತು ಎಂಬಂತಹ ಬೇಸರ ಕೂಡ ಮೈತೇಯಿ ಸಮುದಾಯದ ಸಾಮಾನ್ಯ ಜನರಲ್ಲೂ ಕೂಡ ಇದೆ ಕುಕ್ಕಿ ಸಮುದಾಯದಲ್ಲೂ ಕೂಡ ಹೆಚ್ಚಾಗಿದೆ ಇದೇ ಸಂದರ್ಭದಲ್ಲಿ ಚುನಾವಣೆಗೆ ಪೂರಕವಾಗಿ ಕಾಂಗ್ರೆಸ್ನ ಕೆಲವು ಬೆಳವಣಿಗೆಗಳನ್ನು ಕೂಡ ಗಮನಿಸಬೇಕಾಗ್ತದೆ ಮಣಿಪುರ ದಳ್ಳೂರಿಗೆ ತುತ್ತಾದ ಬಳಿಕ ಎರಡು ಬಾರಿ ರಾಹುಲ್ ಗಾಂಧಿಯವರು ಮಣಿಪುರಕ್ಕೆ ಭೇಟಿ ನೀಡಿದರು ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನು ಮಣಿಪುರದ ತೌಬಲ್ ಜಿಲ್ಲೆಯಿಂದ ಆರಂಭ ಮಾಡಿದರು ಮೈತೇಯಿ ಮತ್ತು ಕುಕ್ಕಿ ಸಮುದಾಯಗಳ ಜನಾಂಗೀಯ ಕಲಹಕ್ಕೆ ತುತ್ತಾದಂತಹ ಬಹು ಮುಖ್ಯವಾದ ಜಿಲ್ಲೆಗಳಲ್ಲಿ ತೌಂಬಲ್ ಕೂಡ ಒಂದು ಈ ಪ್ರದೇಶದಲ್ಲಿ ಮೈತೇಯಿ ಸಮುದಾಯದ ಪ್ರಾಬಲ್ಯ ಕೂಡ ಹೆಚ್ಚಾಗಿಯೇ ಇದೆ ತೌಬಲ್ ನಿಂದ ಆರಂಭಿಸಿ ಕಾಂಗೋಷ್ಠಿ ಸೇನಾಪತಿ ಜಿಲ್ಲೆಗಳನ್ನು ದಾಟಿ ನಾಗಾಲ್ಯಾಂಡ್ ರಾಜ್ಯಕ್ಕೆ ರಾಹುಲ್ ಗಾಂಧಿ ಪ್ರವೇಶ ಮಾಡಿದ್ರು ರಾಹುಲ್ ಗಾಂಧಿ ಹಾದು ಹೋಗಿರುವಂತಹ ಭಾಗಗಳು ಬಹು ಗಮನಾರ್ಹವಾದವು ಹಿಂಸಾಚಾರ ಪೀಡಿತ ಜಿಲ್ಲೆಗಳಲ್ಲಿ ಕಾಂಗ್ಪೋಸ್ಕಿ ಹೆಸರು ಮೊದಲನೇ ಸ್ಥಾನದಲ್ಲಿ ನಿಲ್ತದೆ ಇದು ಕುಕ್ಕಿ ಸಮುದಾಯದ ಪ್ರಾಬಲ್ಯವಿರುವ ಜಿಲ್ಲೆಯಾದರೂ ಕೂಡ ಮೇ ಮೂರು ಮತ್ತು ನಾಲ್ಕರಂದು ನಡೆದಂತಹ ಕಲಹದಲ್ಲಿ ಮೈತೇಯಿ ಪುರುಷರು ಕುಕ್ಕಿ ಮಹಿಳೆಯರನ್ನ ಬೆತ್ತಲು ಮಾಡಿ ಮೆರವಣಿಗೆ ಮಾಡಿದ್ದು ಕೂಡ ಇದೇ ಪ್ರದೇಶದಲ್ಲಿ ಇನ್ನು ಸೇನಾಪತಿ ಜಿಲ್ಲೆಯು ಕೂಡ ನಾಗ ಬುಡಕಟ್ಟು ಜನಾಂಗ ಹೆಚ್ಚಿರುವಂತಹ ಪ್ರದೇಶ ಒಟ್ಟಾರೆಯಾಗಿ ಮೈತೇಯಿ ಕುಕ್ಕಿ ನಾಗ ಈ ಮೂರು ಸಮುದಾಯಗಳಿರುವಂತಹ ಪ್ರದೇಶಗಳನ್ನು ಭಾರತ್ ಜೋಡೋ ನ್ಯಾಯಯಾತ್ರೆ ಕ್ರಮಿಸಿತ್ತು ಈ ಮೂರು ಸಮುದಾಯಗಳು ಕೂಡ ರಾಹುಲ್ ಗಾಂಧಿ ಪ್ರವೇಶದಿಂದ ಖುಷಿಯಾಗಿದ್ವು ಅದ್ದೂರಿ ಸ್ವಾಗತವನ್ನು ಕೂಡ ಕೋರಿದವು ಆದರೆ ಬಿ ಜೆ ಪಿ ನಾಯಕರು ಹೀಗೆ ಮೂರು ಪ್ರದೇಶಗಳಲ್ಲಿ ಕ್ರಮಿಸುವಂತಹ ಎದೆಗಾರಿಕೆಯನ್ನಾಗಲಿ ಆತ್ಮಸಾಕ್ಷಿಯನ್ನಾಗಲಿ ಹೊಂದಿರಲಿಲ್ಲ ಅಂತಹ ದುರಂಕಾರದ ಪಾತ್ರಧಾರಿಯಾಗಿ ಅಪರಾಧಿಯಾಗಿ ಬಿ ಜೆ ಪಿ ನಿಂತಿತ್ತು ಬುಡಕಟ್ಟು ಜನರ ಪ್ರದೇಶಕ್ಕೆ ಹೋಗಿ ಮತಯಾಚನೆ ಮಾಡಲಾಗದಂತಹ ಸ್ಥಿತಿಗೆ ಬಿ ಜೆ ಪಿ ಬಂದು ನಿಂತಿತ್ತು ಹೀಗಾಗಿ ಎನ್ ಪಿ ಎಫ್ಗೆ ಬೆಂಬಲ ನೀಡುವುದೇ ಬಿ ಜೆ ಪಿಗರ ಕಟ್ಟಕಡೆಯ ಆಯ್ಕೆ ಕೂಡ ಆಗಿತ್ತು ಕಾಂಗ್ರೆಸ್ ಪಕ್ಷ ಗುಡ್ಡಗಾಡು ಮತ್ತು ಕಣಿವೆ ಎರಡೂ ಭಾಗಗಳಲ್ಲೂ ಕೂಡ ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡಿತ್ತು ಈ ಪೈಕಿ ಹೊರಮಣಿಪುರದಲ್ಲಿ ಕಾಂಗ್ರೆಸ್ ವಿರುದ್ಧ ನಾಗಾ ಪೀಪಲ್ ಫ್ರಂಟ್ ಸ್ಪರ್ಧೆ ಮಾಡಿದ್ರೆ ಒಳಮಣಿಪುರದಲ್ಲಿ ಬಿ ಜೆ ಪಿ ಸ್ಪರ್ಧೆ ಮಾಡಿತ್ತು ಇಂಫಾಲ್ ಕಣಿವೆಗೆ ಹೊಂದಿಕೊಂಡಂತೆ ಆರು ಜಿಲ್ಲೆಗಳಿದ್ರೆ ಗುಡ್ಡಗಾಡಿಗೆ ಹೊಂದಿಕೊಂಡಂತೆ ಹತ್ತು ಜಿಲ್ಲೆಗಳಿದ್ದಾವೆ ಮೈತೇಯಿಗಳು ರಾಜ್ಯದ ಜನಸಂಖ್ಯೆಯಲ್ಲಿ ಶೇಕಡ ಐವತ್ತ್ ಮೂರರಷ್ಟಿದ್ದು ಇವರು ಇಂಫಾಲ್ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅದೇ ರೀತಿ ರಾಜ್ಯದ ಜನಸಂಖ್ಯೆಯಲ್ಲಿ ಶೇಕಡ ನಲವತ್ತೊಂದರಷ್ಟಿರುವಂತಹ ಬುಡಕಟ್ಟು ಸಮುದಾಯಗಳಲ್ಲಿ ನಾಗಾಗಳ ಜನಸಂಖ್ಯೆ ಹದಿನೇಳು ಪರ್ಸೆಂಟ್ ಇದ್ದರೆ ಕುಕ್ಕಿಗಳ ಜನಸಂಖ್ಯೆ ಇಪ್ಪತ್ತಾರು ಪರ್ಸೆಂಟ್ ಇದೆ ಕುಕ್ಕಿ ಸಮುದಾಯವು ಹೆಚ್ಚಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ವಿಸ್ತರಿಸಿಕೊಂಡಿದೆ ಮಣಿಪುರದಲ್ಲಿ ಸಂಘರ್ಷ ನಡೀತಿರೋದು ಈ ಬಹುಸಂಖ್ಯಾತ ಮೈತೇಯಿಗಳು ಮತ್ತು ಅಲ್ಪಸಂಖ್ಯಾತ ಕುಕ್ಕಿಗಳ ನಡುವೆ ಕುಕಿಗಳಿಗೆ ಪ್ರತ್ಯೇಕ ಆಡಳಿತ ವ್ಯವಸ್ಥೆಯನ್ನು ನೀಡಬೇಕು ಎಂಬಂತಹ ಆಗ್ರಹ ಕೂಡ ಕುಕಿಗ ಸಮುದಾಯದಲ್ಲಿ ಕೇಳಿ ಬರ್ತಾ ಇದೆ ಆದರೆ ಮತ್ತೊಂದು ಬುಡಕಟ್ಟು ಸಮುದಾಯವಾಗಿರುವಂತಹ ಕುಕಿಗಳು ಇವರಲ್ಲಿ ಗಣನೀಯವಾಗಿ ಇರುವಂತಹ ನಾಗಗಳು ಪ್ರತ್ಯೇಕ ಆಡಳಿತ ವ್ಯವಸ್ಥೆಗೆ ವಿರುದ್ಧವಾಗಿದ್ದಾರೆ ಹೀಗಾಗಿ ಕುಕಿಗಳಿಗೆ ಹಿನ್ನಡೆಯಾಗಿದ್ದು ಸತ್ಯ ವಿಶೇಷ ಅಂತಂದ್ರೆ ಮೈತ್ರಿಯಿಗಳಿಗೆ ಎಷ್ಟಿ ಸ್ಥಾನಮಾನ ನೀಡಬೇಕು ಎಂಬಂತಹ ತೀರ್ಪನ್ನು ಮಣಿಪುರ ಹೈಕೋರ್ಟ್ ನೀಡಿದಾಗ ಅದನ್ನು ವಿರೋಧಿಸಿ ಕುಕಿಗಳೊಂದಿಗೆ ನಾಗಗಳು ಕೂಡ ಹೋರಾಟವನ್ನು ನಡೆಸಿದರು ತದನಂತರ ಕುಕಿಗಳನ್ನಷ್ಟೇ ಮೈತ್ರೇಯಿಗಳು ಶತ್ರುಗಳನ್ನಾಗಿ ಪರಿಗಣಿಸಿದ್ರು ಅಂತ ವಿಶ್ಲೇಷಣಗಳು ಹೇಳ್ತವೆ ಆದರೆ ಸಪರೇಟ್ ಅಡ್ಮಿನಿಸ್ಟ್ರೇಷನ್ಗೆ ನಾಗಗಳ ವಿರೋಧವಿದೆ ಎಸ್ ಟಿ ಮೀಸಲು ಕ್ಷೇತ್ರದಲ್ಲಿ ಅಂದರೆ ಹೊರ ಮಣಿಪುರದಲ್ಲಿ ಕಾಂಗ್ರೆಸ್ ಮತ್ತು ನಾಗಾ ಪೀಪಲ್ ಫ್ರಂಟ್ನಿಂದ ಸ್ಪರ್ಧಿಸಿರುವಂತಹ ಅಭ್ಯರ್ಥಿಗಳಿಬ್ಬರು ಕೂಡ ನಾಗಾ ಸಮುದಾಯಕ್ಕೆ ಸೇರಿದರು ಇಂತಹ ಹೊತ್ತಿನಲ್ಲಿ ನಾಗಾಗಳಿಗಿಂತ ಹೆಚ್ಚಿರುವಂತಹ ಕುಕ್ಕಿಗಳು ತಮ್ಮ ಅಭ್ಯರ್ಥಿಗಳನ್ನು ಹಾಕುತ್ತಾರೆ ಎಂಬಂತಹ ಕುತೂಹಲ ಕೂಡ ಇತ್ತು ಆದರೆ ಕುಕ್ಕಿಗಳು ನಾಗಾ ಸಮುದಾಯದ ಅಭ್ಯರ್ಥಿಯನ್ನೇ ಬೆಂಬಲಿಸಿದ್ರು ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ರು ಹೀಗಾಗಿ ಮಣಿಪುರದ ಎರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ನಾಗಾ ಅಭ್ಯರ್ಥಿಗಳ ನಡುವೆ ಮತ್ತೊಂದು ಕ್ಷೇತ್ರದಲ್ಲಿ ಮೈತೇಯಿ ಅಭ್ಯರ್ಥಿಗಳ ನಡುವೆ ಫೈಟ್ ನಡೆದಿತ್ತು ಅಂತಿಮವಾಗಿ ಒಳಮಣಿಪುರದಲ್ಲಿ ಕಾಂಗ್ರೆಸ್ಸಿನ ಬಿಮೋಲ್ ಅವರು ಬಿಜೆಪಿ ಅಭ್ಯರ್ಥಿ ರಾಜ್ಯ ಶಿಕ್ಷಣ ಸಚಿವ ತೌನೋಜಂ ಬಸಂತ್ ಕುಮಾರ್ ಅವರ ವಿರುದ್ಧ ಲಕ್ಷದ ಒಂಬತ್ತು ಸಾವಿರದ ಎಂಟುನೂರ ಒಂದು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು ಬುಡಕಟ್ಟು ಮೀಸಲು ಕ್ಷೇತ್ರ ಒಡಮಣಿಪುರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಎನ್ ಪಿ ಎಫ್ ನ ಅಭ್ಯರ್ಥಿಯನ್ನು ಎಂಟು ಎಂಬತ್ತೈದು ಸಾವಿರದ ನಾನೂರ ಹದಿನೆಂಟು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಒಳಮಣಿಪುರದಲ್ಲಿ ಮತ್ತು ಹೊರಮಣಿಪುರದಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನು ಬಾರಿಸಿದೆ ಅಷ್ಟು ಮಾತ್ರ ಅಲ್ಲದೆ ಹೊರ ಒಳಮಣಿಪುರದಲ್ಲಿ ಶೇಕಡ ನಲವತ್ತಾರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮತಗಳನ್ನು ಕಾಂಗ್ರೆಸ್ ಪಡ್ಕೊಂಡ್ರೆ ಮೂವತ್ತ್ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಮತಗಳನ್ನು ಬಿಜೆಪಿ ಗಳಿಸಿದೆ ಅದೇ ರೀತಿ ಹೊರಮಣಿಪುರದಲ್ಲಿ ಕಾಂಗ್ರೆಸ್ ನಲವತ್ತೆಂಟು ಪಾಯಿಂಟ್ ಮೂರು ಪರ್ಸೆಂಟ್ ಮತಗಳನ್ನು ಪಡ್ಕೊಂಡ್ರೆ ನಾಗಾ ಪೀಪಲ್ ಫ್ರಂಟ್ ಮೂವತ್ತೇಳು ಪಾಯಿಂಟ್ ಆರು ಪರ್ಸೆಂಟ್ ಮತಗಳನ್ನು ಪಡ್ಕೊಂಡಿದೆ ಎರಡು ಫಲಿತಾಂಶಗಳನ್ನು ಒಟ್ಟಿಗೆ ನೋಡಿದರೆ ಕಳೆದ ಚುನಾವಣೆಗಿಂತ ಈ ಬಾರಿ ಕಾಂಗ್ರೆಸ್ ಇಪ್ಪತ್ತೆರಡು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ರಷ್ಟು ಮತಗಳನ್ನು ಹೆಚ್ಚಿಸಿಕೊಂಡಿದೆ ಅದೇ ರೀತಿ ಬಿ ಜೆ ಪಿ ಹದಿನೇಳು ಪಾಯಿಂಟ್ ಏಳು ಐದು ಪರ್ಸೆಂಟ್ ಮತಗಳನ್ನು ಕಳ್ಕೊಂಡಿದೆ ಚುನಾವಣಾ ಅಂಕಿಅಂಶಗಳ ಪ್ರಕಾರ ಈ ಪ್ರಮಾಣದಲ್ಲಿ ಒಂದು ಪಕ್ಷ ಇಳಿಕೆಯನ್ನು ಕಾಣುವುದು ಒಳ್ಳೆಯ ಸಂದೇಶವಲ್ಲ ಅಂತ ಹೇಳಲಾಗ್ತದೆ ಈ ಮೂಲಕ ಮೋದಿ ಮತ್ತು ಬಿರೇನ್ ಸಿಂಗ್ ಅವರಿಗೆ ಸ್ಪಷ್ಟ ಸಂದೇಶವನ್ನು ಮಣಿಪುರದ ಜನರು ಅಂದರೆ ಕುಕಿ ಮೈತೇಯಿ ನಾಗ ಮೂರು ಸಮುದಾಯಗಳ ಜನರು ನೀಡಿದ್ದಾರೆ ಮಣಿಪುರದಲ್ಲಿ ಸಂಘರ್ಷ ಆರಂಭವಾದ ಮೇಲೆ ಈವರೆಗೂ ಕೂಡ ಮಣಿಪುರಕ್ಕೆ ಕಾಲಿಡದ ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಿದ್ದಾರೆ ಈಗಲಾದರೂ ಕೂಡ ಅವರು ಮಣಿಪುರ ಜನತೆಯ ಕೂಗನ್ನು ಅರ್ಥ ಮಾಡಿಕೊಳ್ತಾರಾ ನೋಡೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ